ನಮಸ್ಕಾರ ಅಮುಖ ವಾರ್ತೆಗಳಿಗೆ ಸ್ವಾಗತ ನಾನು ಸ್ವರ್ಣದಾಸ್ ಈಗ ಮುಖ್ಯಾಂಶಗಳು ಪೊಲೀಸರಿಗೆ ಮತ್ತು ಸಾರ್ವಜನಿಕರಿಗೆ ಪೊಲೀಸ್ ಧ್ವಜವನ್ನು ಮಾರಾಟ ಮಾಡಿದ ಹಣವನ್ನು ನಿವೃತ್ತ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಕಲ್ಯಾಣಕ್ಕಾಗಿ ಉಪಯೋಗಿಸಲಾಗುತ್ತಿದೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆರ್ ಶ್ರೀನಿವಾಸ್ ಗೌಡ ಹೇಳಿಕೆ ಯುಗಾದಿ ಹಬ್ಬದ ಅಂಗವಾಗಿ ತಾಲೂಕಿನ ಹನುಮಂತಪುರ ಬಳಿ ಇರುವ ಸಿಂಗಪಟ್ಟಣದಲ್ಲಿ ದೇವರ ಅಡ್ಡೆ ಉತ್ಸವ ಮತ್ತು ಕೆಂಡೋತ್ಸವ ವಿಜೃಂಭಣೆಯಿಂದ ಜರುಗಿತು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರ 115ನೇ ಜನ್ಮದಿನೋತ್ಸವ ಅಂಗವಾಗಿ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಹಾಗೂ ಕೋವಿಡ್ ಚಿಕಿತ್ಸೆ ನೀಡಿದ ವೈದ್ಯರು ಹಾಗೂ ಸಿಬ್ಬಂದಿಗಳಿಗೆ ಸನ್ಮಾನ ಕಾರ್ಯಕ್ರಮ ರಾಜ್ಯ ಸರ್ಕಾರದ ತೀರ್ಮಾನದಿಂದ ಪ್ರೇರಣೆಗೊಂಡು ರಾಷ್ಟ್ರದ ಸಂಘಟನೆ ವತಿಯಿಂದ ಬೇಲೂರಿನ ಸಮಸ್ತ ಜನತೆಯ ಆಯುಷ್ಯ ಆರೋಗ್ಯ ಹಾಗೂ ಉನ್ನತಿ ಬಯಸಿ ವಿಶೇಷ ಪೂಜೆ ಮತ್ತು ರಾಜ್ಯದಲ್ಲಿ ವಿವಿಧ ಕಾರಣಗಳಿಗೆ ಕೋಮು ಭಾವನೆ ಕೆರಳುತ್ತಿದೆ ಎನ್ನುವ ಸಮಯದಲ್ಲಿ ಯುಗಾದಿ ಹಬ್ಬದ ದಿನ ಸರ್ವಜನಾಂಗದವರಿಗೂ ಭೋಜನ ಏರ್ಪಡಿಸಿ ಸಾಮರಸ್ಯದಿಂದ ಬದುಕಿ ಸಾಗಿಸೋಣ ಎಂಬ ಸಂದೇಶ ಸಾರುವ ಕೆಲಸ ಸದ್ದಿಲ್ಲದೆ ಹಾಸನ ನಗರದಲ್ಲಿ ಸಾಗುತ್ತಿದೆ ವಾರ್ತೆಗಳ ವಿವರ ಪೊಲೀಸರಿಗೆ ಮತ್ತು ಸಾರ್ವಜನಿಕರಿಗೆ ಪೊಲೀಸ್ ಧ್ವಜವನ್ನು ಮಾರಾಟ ಮಾಡಿ ಅದರಿಂದ ಬಂದ ಹಣವನ್ನು ನಿವೃತ್ತ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಕಲ್ಯಾಣಕ್ಕಾಗಿ ಉಪಯೋಗಿಸಲಾಗುತ್ತಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆರ್ ಶ್ರೀನಿವಾಸ್ ಗೌಡ ತಿಳಿಸಿದರು ನಗರದ ಪೊಲೀಸ್ ಕವಾಯತ್ ಮೈದಾನದಲ್ಲಿ ಪೊಲೀಸ್ ಧ್ವಜ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸುವವರ ಕಲ್ಯಾಣಕ್ಕಾಗಿ ಧ್ವಜ ಮಾರಾಟ ಮಾಡಿ ಅದರಿಂದ ಬಂದಂತಹ ನಿಧಿಯನ್ನು ಬಳಕೆ ಮಾಡಿಕೊಂಡು ಸಂಕಷ್ಟಗಳ ಪರಿಸ್ಥಿತಿಯಲ್ಲಿ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯವೋ ಅಷ್ಟನ್ನು ಸಹಾಯ ಮಾಡಲಾಗುವುದು ಎಂದರು ಪೊಲೀಸ್ ಕಲ್ಯಾಣದ ದೃಷ್ಟಿಯಲ್ಲಿ 1979ರಲ್ಲಿ ಸ್ಥಾಪಿಸಲಾಯಿತು ನಿವೃತ್ತ ಪೊಲೀಸರ ಪುನರ್ವಸತಿ ಹಾಗೂ ಇತರೆ ಚಟುವಟಿಕೆ ನಡೆಸಲು ಅನುದಾನ ನೀಡುತ್ತೇವೆ ಉನ್ನತ ವ್ಯಾಸಂಗ ಮಾಡುವ ಮಕ್ಕಳಿಗೆ ಸಹಾಯ ಮಾಡಲು ಈ ಹಣವನ್ನು ಉಪಯೋಗಿಸಿಕೊಳ್ಳಲಾಗುವುದು ಯಾರಿಗಾದರೂ ಆರೋಗ್ಯದಲ್ಲಿ ಏರುಪೇರು ಆದರೆ ಮತ್ತು ಮೃತ ಹೊಂದಿದಾಗ ಧನ ಸಹಾಯ ಮಾಡಲಾಗುವುದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪೊಲೀಸ್ ಧ್ವಜ ಮಾರಾಟದಿಂದ ಬರುವ ಶೇಕಡ 50ರಷ್ಟು ಹಣವನ್ನು ನಿಧಿಗೆ ಅರ್ಪಿಸುತ್ತೇವೆ ಎಂದು ತಿಳಿಸಿದರು ಇಲಾಖೆಯಿಂದ ಸಪೋರ್ಟ್ ಬೇಕಾದಂತ ಒಂದು ಸಂದರ್ಭದಲ್ಲಿ ಏನು ನಾವು ಧ್ವಜಗಳ ಮಾರಾಟದಿಂದ ಬಂದಂತ ಒಂದು ಏನು ನಿಧಿ ಇರುತ್ತೆ ಆ ನಿಧಿಯಿಂದ ಬಳಕೆ ಮಾಡಿಕೊಂಡು ಅವ್ರದ್ದು ಒಂದು ಏನು ರಸ್ತೆಗಳ ಪರಿಸ್ಥಿತಿಯಲ್ಲಿ ನಮ್ಮ ಕಡೆಯಿಂದ ಏನಾಗುತ್ತೋ ಅಷ್ಟು ಒಂದು ಸಹಾಯ ಮಾಡೋಕ್ಕೋಸ್ಕರ ನಾವು ಪೊಲೀಸ್ ಧ್ವಜಗಳನ್ನ ಮಾರಾಟ ಮಾಡಿ ಈ ನಿಧಿಯಿಂದ ಅವ್ರಿಗೆ ನೋಡ್ಕೊಳ್ಳೋ ಒಂದು ಕೆಲಸ ಮಾಡ್ತಾನೆ ಬಂದಿದ್ದೀವಿ ಏನು ಒಂದು ಕಲ್ಯಾಣದ ದೃಷ್ಟಿಯಿಂದ ನಿವೃತ್ತ ಪೊಲೀಸ್ ಕಲ್ಯಾಣ ನಿಧಿಯನ್ನು 1979ರಲ್ಲಿ ಸ್ಥಾಪಿಸಲಾಯಿತು ಅದು ನಿವೃತ್ತ ಪೊಲೀಸರ ಪುನರ್ವಸತಿ ಸಲುವಾಗಿ ನಿವೃತ್ತ ಪೊಲೀಸರಿಂದ ತೋಟಗಾರಿಕೆ ಕೈಗಾರಿಕೆ ಸಾರಿಗೆಯಂತಹ ಒಂದು ಚಟುವಟಿಕೆ ನಡೆಸಲು ನಾವು ಅನುದಾನ ನೀಡ್ತೀವಿ ಅಷ್ಟೇ ಅಲ್ಲದೆ ಉದ್ಯೋಗ ಆಧಾರಿತ ಒಂದು ಕೋರ್ಸ್ಗಳಲ್ಲಿ ಉನ್ನತ ವ್ಯಾಸಂಗ ಮಾಡುವಂತಹ ಅವರ ಮಕ್ಕಳಿಗೆ ಅವರುಗಳಿಗೆಲ್ಲ ನಾವು ಹೆಲ್ಪ್ ಮಾಡೋಕ್ಕೆ ಇದು ನಾವು ಉಪಯೋಗಿಸ್ಕೊಂತೀವಿ ಅವರು ಮೃತ ಹೊಂದಿದ್ದಲ್ಲಿ ಶವ ಸಂಸ್ಕಾರಕ್ಕೆ ಧನ ಸಹಾಯ ಮಾಡ್ತೀವಿ ಹಾಗೂ ಕ್ಷೇಮಾಭಿವೃದ್ಧಿ ದೃಷ್ಟಿಯಿಂದ ಅವ್ರಿಗೆ ಯಾರಿಗಾದರೂ ಏನಾದರೂ ಆರೋಗ್ಯದ ಸಮಸ್ಯೆ ಇದ್ದಂಥ ಸಮಯದಲ್ಲಿ ಅವ್ರಿಗೆ ನಾವು ಧನ ಸಹಾಯ ಮಾಡ್ತೀವಿ ಪ್ರತಿ ವರ್ಷದಂತೆ ನಾವು ಈ ವರ್ಷನೂ ಸುಮಾರು ಶೇಕಡ 50ರಷ್ಟು ಇಷ್ಟೇ ಅಲ್ಲದೆ ಏನು ಪೊಲೀಸ್ ಧ್ವಜಗಳಿದೆ ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಧ್ವಜಗಳನ್ನ ಖರೀದಿ ಮಾಡಿ ಹಾಗೂ ಬೇರೆಯವ್ರಿಗೂ ಖರೀದಿ ಮಾಡೋಕ್ಕೆ ಪ್ರೋತ್ಸಾಹ ಮಾಡಿ ಇದೇನು ನೀವು ಖರೀದಿ ಮಾಡ್ತೀರಾ ಅಥವಾ ಬೇರೆಯವ್ರಿಗೆ ಮಾರಾಟ ಮಾಡಿ ಏನು ಹಣ ಸಂಗ್ರಹಿಸ್ತೀರಾ ಅದು ಒಳ್ಳೆ ಕಾರ್ಯಕ್ಕೆ ಉಪಯೋಗ ಆಗೋದ್ರಿಂದ ಇದು ಎಲ್ಲರಿಗೂ ಸಹಾಯ ಆಗುತ್ತೆ 2021-22ನೇ ಸಾಲಿನಲ್ಲಿ ಧ್ವಜದಿಂದ ಮಾರಾಟ ಮಾಡಿ ಬಂದಂತಹ ಹಣದಲ್ಲಿ ಸುಮಾರು 2,10,000 ರುಗಳನ್ನು ಪೊಲೀಸ್ ಸಿಬ್ಬಂದಿ ಹಾಗೂ ಅವರ ಕುಟುಂಬದ ಶವ ಸಂಸ್ಕಾರಕ್ಕೆ ತಲಾ 10,000 ರುಗಳನ್ನು ನೀಡುತ್ತಾ ಬಂದಿದ್ದೇವೆ ಅವರ ಆರೋಗ್ಯದ ಸಮಸ್ಯೆ ದೃಷ್ಟಿಯಿಂದ ಇಲ್ಲಿಯವರೆಗೂ ಬಂದಿರುವ 45 ಅರ್ಜಿಗಳನ್ನು ಹೊರತುಪಡಿಸಿ ಸುಮಾರು 5,11,000 ರುಗಳನ್ನು ನಿಧಿಯಿಂದ ಸಹಾಯವಾಗಿ ನೀಡಲಾಗಿದೆ ಹೊಸ್ಲೈನ್ ರಸ್ತೆಯಲ್ಲಿರುವ ಪೆನ್ಷನ್ ಮೊಹಲ್ಲಾ ಪೊಲೀಸ್ ಠಾಣೆ ಪಕ್ಕದಲ್ಲಿ ಮೊದಲು ಇದ್ದ ನಗರ ಪೊಲೀಸ್ ಠಾಣೆ ಜಾಗದಲ್ಲೇ ಪೂರ್ಣ ಸಿದ್ಧಪಡಿಸಿ ಕಚೇರಿಯನ್ನು ಶೀಘ್ರವೇ ಉದ್ಘಾಟನೆ ಮಾಡಿಸಿಕೊಂಡು ಒಳ್ಳೆ ಕಾರ್ಯಗಳಿಗೆ ಉಪಯೋಗಿಸಿಕೊಳ್ಳಲಿ ಎಂದು ಶುಭ ಹಾರೈಸಿದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ನಿವೃತ್ತ ಉಪನಿರೀಕ್ಷಕ ಜಿ ರಾಜನಾಯ್ಕ ಮಾತನಾಡುತ್ತಾ
ನಿವೃತ್ತ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಕಲ್ಯಾಣಕ್ಕೆ ಧನಸಹಾಯ ಮಾಡುವ ಉದ್ದೇಶದಲ್ಲಿ ಸಾರ್ವಜನಿಕರಿಗೆ ಪೊಲೀಸ್ ಧ್ವಜವನ್ನ ಹಂಚಿ ಅವರಿಂದ ಬಂದ ಹಣವನ್ನ ಉಪಯೋಗಿಸಲಾಗುತ್ತಿದೆ। ಪೊಲೀಸ್ ಅಧಿಕಾರಿಗಳ ಹೆಚ್ಚಿನ ಕಲ್ಯಾಣ ಕಾರ್ಯಕ್ರಮಕ್ಕೆ ನಗರದ ಹೊಸ್ಲೈನ್ ರಸ್ತೆ ಪೆನ್ಷನ್ ಮೊಹಲ್ಲಾ ಪೊಲೀಸ್ ಠಾಣೆ ಪಕ್ಕದಲ್ಲಿ ಜಾಗವನ್ನ ಗುರುತಿಸಿ ಅನುಕೂಲ ಮಾಡಿಕೊಡಲಾಗಿರುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಇದೇ ವೇಳೆ ಶ್ಲಾಘಿಸುತ್ತೇವೆಂದು ಹೇಳಿದರು। ಶಾಂತಿ ಗ್ರಾಮದ ಗಾಡಿನಹಳ್ಳಿಯ ಪೊಲೀಸ್ ತರಬೇತಿ ಶಾಲೆಯ ಪ್ರಾಂಶುಪಾಲ ಮಾರುತಿ ಮಾತನಾಡಿ ಅಧಿಕಾರವದಿಯಲ್ಲಿ ಪೊಲೀಸ್ ಇಲಾಖೆಯೊಳಗೆ ಉತ್ತಮ ಸೇವೆ ಸಲ್ಲಿಸಿ ನಿವೃತ್ತರಾದ ಮೇಲೆ ಅವರ ಜೀವನ ಸುಖಕರವಾಗಿರಲೆಂದೇ ಪೊಲೀಸ್ ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳ ಕುಟುಂಬದ ಕಲ್ಯಾಣಕ್ಕಾಗಿ ಎಲ್ಲಾ ರೀತಿಯ ಕ್ರಮವನ್ನ ಕೈಗೊಂಡಿದ್ದು ಇನ್ನು ಹೆಚ್ಚಿನ ರೀತಿ ನಿಗಾವಹಿಸಲಿ ಎಂದು ಕೇಳುತ್ತೇನೆಂದರು। ಧ್ವಜ ದಿನಾಚರಣೆಯಲ್ಲಿ ಮೊದಲು ತೆರೆದ ಜೀಪಿನಲ್ಲಿ ಮುಖ್ಯ ಅತಿಥಿಗಳು ಸಂಚರಿಸಿ ಗೌರವ ಸ್ವೀಕರಿಸಿದರು। ಪೊಲೀಸ್ ಪೇದೆಗಳು ಪಥಸಂಚಲನದಲ್ಲಿ ಪಾಲ್ಗೊಂಡು ನಂತರ ಪೊಲೀಸ್ ಇಲಾಖೆ ನಿವೃತ್ತ ಅಧಿಕಾರಿ ಜಗದೀಶ್ ರವರನ್ನ ಸನ್ಮಾನಿಸಿ ಗೌರವಿಸಿದರು। ಇದೇ ವೇಳೆ ಪೊಲೀಸ್ ಕ್ಷೇಮಾಭಿವೃದ್ಧಿಗಾಗಿ ತಂದಿರುವ ಧ್ವಜ ಚಿಹ್ನೆಯುಳ್ಳ ಸ್ಟಿಕ್ಕರ್ ಬಿಡುಗಡೆ ಮಾಡಿದರು। ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕಿ ಬಿಎನ್ ನಂದಿನಿ ಹಾಗೂ ಇತರರು ಪಾಲ್ಗೊಂಡಿದ್ದರು। ಯುಗಾದಿ ಹಬ್ಬದ ಅಂಗವಾಗಿ ತಾಲೂಕಿನ ಹನುಮಂತಪುರ ಬಳಿ ಇರುವ ಸಿಂಗಪಟ್ಟಣದಲ್ಲಿ ದೇವರ ಅಡ್ಡೆ ಉತ್ಸವ ಮತ್ತು ಕೆಂಡೋತ್ಸವ ವಿಜೃಂಭಣೆಯಿಂದ ಜರುಗಿತು। ಗೋವುಗಳಿಗೆ ಇತರೆ ಪ್ರಾಣಿಗಳಿಗೆ ಮತ್ತು ಗ್ರಾಮಸ್ಥರಿಗೆ ಯಾವ ರೋಗರುಜಿನಗಳು ಹರಡದಂತೆ ಮತ್ತು ದುಷ್ಟಶಕ್ತಿಗಳನ್ನು ತಡೆದು ಊರಿನ ಕ್ಷೇಮಕ್ಕಾಗಿ ಅಡ್ಡೆ ಉತ್ಸವವನ್ನ ಗ್ರಾಮದಲ್ಲಿ ನಡೆಸಲಾಯಿತು। ಕನ್ನಂಬಾಡಿಯಮ್ಮ ಅಡ್ಡೆ ಉತ್ಸವದ ಜೊತೆಗೆ ಕೊಲ್ಲಾಪುರದಮ್ಮ ದೇವರ ಅಡ್ಡೆಯನ್ನು ಗ್ರಾಮಸ್ಥರು ಹೊತ್ತು ಊರೆಲ್ಲ ತಿರುಗಾಡಿದರು। ದುಷ್ಟಶಕ್ತಿ ಗ್ರಾಮಕ್ಕೆ ಬಾರದಂತೆ ಅಲ್ಲಲ್ಲಿ ಕಲ್ಲನ್ನು ಹಾಕಿ ತಡೆ ಮಾಡಲಾಯಿತು। ಕನ್ನಂಬಾಡಿಯಮ್ಮ ಎಂದರೆ ಸಸ್ಯಹಾರಿ ದೇವತೆಯಾಗಿದ್ದು ಅಡ್ಡೆ ಹೊರುವವರು ಶ್ರದ್ಧೆ ಮತ್ತು ನಿಷ್ಠೆಯಿಂದ ಇರಬೇಕು। ಮಾಂಸ ಆಹಾರವನ್ನ ಸೇವಿಸಿ ಯಾರು ಅಡ್ಡೆ ಹೊರುವಂತಿಲ್ಲ ಮತ್ತು ಪೂಜೆ ಸಲ್ಲಿಸುವಂತಿಲ್ಲ। ದೇವರನ್ನು ಹೊತ್ತುಕೊಂಡು ಕೆಂಡದ ಮೇಲೆ ಹೋಗುವ ಸಂಪ್ರದಾಯವನ್ನು ಇಲ್ಲಿನ ಜನರು ಅನುಸರಿಸಿಕೊಂಡು ಬಂದಿದ್ದಾರೆ। ದೇವರ ಹೆಸರೇಳಿ ಯಾರಾದರೂ ಒಂದು ವಸ್ತುವನ್ನು ಯಾರಿಗೂ ತಿಳಿಯದಂತೆ ಗ್ರಾಮದಲ್ಲಿ ಮುಚ್ಚಿಟ್ಟರೆ ಅಡ್ಡೆ ಹೊತ್ತವರು ಆ ಸ್ಥಳವನ್ನ ಗುರುತಿಸಿ ಹುಡುಕಿಕೊಡುವುದು ಹಿಂದಿನಿಂದ ನಡೆದುಕೊಂಡು ಬಂದಿರುವ ಪದ್ಧತಿಯಾಗಿದೆ। ಲಕ್ಷ್ಮಿ ಅವರು ಕೆಲವು ಕಾರ್ಯಕ್ರಮವನ್ನು ನಾವು ವಜ್ರಮಿಣಿಯಿಂದ ಒಂದು 10 ವರ್ಷಕ್ಕೆ 12 ವರ್ಷಕ್ಕೆ ಎಲ್ಲ ಆಚರಿಸ್ತೀವಿ। ಕೆಲವು ಕಾರ್ಯಕ್ರಮಗಳನ್ನು ಅದ್ದೂರಿಯಾಗಿ ಮಾಡ್ತೀವಿ। ಕೊಲ್ಲಾಪುರದಮ್ಗೆ ಸ್ವಲ್ಪ ವಲಸು ಮಠನೆಲ್ಲ ಆಗುತ್ತೆ, ಕನ್ನಡಿಯಮ್ಮಗೆಲ್ಲ ಮೊಸರನ್ನ ಮತ್ತೆ ಇಂಥದ್ದೆಲ್ಲ ಆಗುತ್ತೆ, ಮಣ್ಣೋಳದಮ್ಮ ಮಾತ್ರ ಕೆಲವು ನಮ್ಮ ಹಳ್ಳಿ ಕಡೆಯಿಂದ ಆಗಿಂದ ನಾಡಹಬ್ಬವನ್ನು ಯಾವಾಗಲೂ ಯುಗಾದಿಯಿಂದಲೇ ಆಚರಿಸ್ತೀವಿ। ಯುಗಾದಿ ಮಿಂಚೆಯಿಂದ ಎಲ್ಲ ದೇವರ ಅರ್ಕೆಗಳನ್ನ ನಾವು ತೀರಿಸ್ಬೇಕು, ಬಳ್ಳಿ ವಾಡಿಕೆಗಳಲ್ಲಿ ಕೆಲವು ಕಾರ್ಯಕ್ರಮಗಳನ್ನ ನಾವು ನೇರವಾಗಿ ಕೊಡ್ತಾ ಇರ್ತೀವಿ। ಕೆಲವು ಪ್ರೋಗ್ರಾಮ್ಗಳನ್ನ ನಾವು ಈ ಕೆಲವು ಒಂದು ಒಳ್ಳೇದು ಇವಾಗ ನೋಡಿದ್ರೆ ಎಲ್ಲರ ಮನೆ ಸುಗ್ಗಿಯ ಪೇಟೆ ಎಲ್ಲರೂ ಮಟನ್ ಚಿಕನ್ ಮಸ್ತ ಬಿಡ್ತಿದ್ದೀನಿ ಊರಲ್ಲಿ ಸುಗ್ಗಿಗಿಂತ ಈಗಲೂ ನಾವು ನೀಟಾಗಿ ಮಾಡ್ತೀವಿ, ಸುಗ್ಗಿ ಇನ್ನೇನು ಮುಗಿತು, ಅದರಿಂದ ಯುಗಾದಿ ಒಳಗೆ ಎಲ್ಲ ಮುಗಿಬೇಕು. ಯಾವ ಊರಲ್ಲಿ ನಡೀತಾ ಇದೆ? ಸಿಂಗಪಟ್ಟಣ ಗ್ರಾಮದಲ್ಲಿ ನಡೀತಾ ಇದೆ. ಕೆಲವು ಕಾರ್ಯಕ್ರಮಗಳನ್ನ ಸಿಂಗಪಟ್ಟಣ ಗ್ರಾಮದಲ್ಲಿ ನಾವು ವರ್ಷ ವರ್ಷ ಇದೇ ತರ ಆಚರಣೆ ಮಾಡ್ತೀವಿ. ನಮಗೆ ಊರಿಗೆ ಒಳ್ಳೆತನ ದುಷ್ಟಶಕ್ತಿಗಳು ಊರಲ್ಲಿ ಯಾವ್ದು ಬರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಊರಿಗೆ ಒಳ್ಳೆತನ ಬಯಸೋಕೆ ಕೆಲವು ಬಾವಿಗಳು ಬಚ್ಚಾಗಿದ್ದು ಎಲ್ಲ ನೀರುಗಳು। ಇದೇ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಹಾಗೂ ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು. ಡಾ ಶಿವಕುಮಾರ ಸ್ವಾಮೀಜಿಯವರ 115ನೇ ಜನ್ಮದಿನೋತ್ಸವದ ಅಂಗವಾಗಿ ಅಖಿಲ ಭಾರತ ವೀರಶೈವ ಮಹಾಸಭಾ ವತಿಯಿಂದ ಸರ್ಕಾರಿ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಹಾಗೂ ಕೋವಿಡ್ ಸಂಕಷ್ಟ ಪರಿಸ್ಥಿತಿ ಚಿಕಿತ್ಸೆ ನೀಡಿದ ವೈದ್ಯರು ಹಾಗೂ ಸಿಬ್ಬಂದಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಶ್ರೀ ಶಿವಕುಮಾರ ಸ್ವಾಮೀಜಿಯವರ 115ನೇ ಜಯಂತೋತ್ಸವ ಅಂಗವಾಗಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಮಾತನಾಡಿದ ಶಾಸಕ ಇಟಿ ರಾಮಸ್ವಾಮಿ, ಪೂಜ್ಯರಾದ ಶ್ರೀಗಳ ಜನ್ಮದಿನೋತ್ಸವ ಅಂಗವಾಗಿ ಇಂದು ರೋಗಿಗಳಿಗೆ ಹಣ್ಣುಗಳನ್ನು ನೀಡಲಾಗಿದೆ ಹಾಗೂ ಕಳೆದೆರಡು ವರ್ಷಗಳಿಂದ ಕೋವಿಡ್ ಸಮಯದಲ್ಲಿ ನಿರಂತರವಾಗಿ ರೋಗಿಗಳಿಗೆ ಚಿಕಿತ್ಸೆ ನೀಡಿ ರಾಜ್ಯದಲ್ಲೇ ಹೆಸರುವಾಸಿಯಾಗಿರುವ ಅರಕಲಗೂಡು ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿಗಳಿಗೆ ಸನ್ಮಾನಿಸುತ್ತಿರುವುದು ಮೆಚ್ಚುವ ವಿಚಾರ ಎಂದು ಹೇಳಿದರು. ಅರಕಲಗೂಡು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೋವಿಡ್ನಿಂದ ಬಹಳ ಜನ ನೊಂದಿದ್ರು, ಅವರಿಗೆ ಉತ್ತಮವಾದ ಚಿಕಿತ್ಸೆ ಈ ಆಸ್ಪತ್ರೆಯಿಂದ ದೊರಕಿತು. ಅದಕ್ಕೆ ಸೇವೆ ಸಲ್ಲಿಸಿದಂಥ ಎಲ್ಲ
आस्पत्र सिबंदी वर्गदे सांकेतिकल गौरव सलिस्तागिदे अल्ली शिक्षक भवन तालूक आडळित वत शिवकुमार स्वामीजी जयंतोत्सव आचरणे अदर अंगवागि बड़वरिगे विविध सवलत्तुगळ वितरणेयन्नु कूड माडलायितु। ವೈದ್ಯರಿಗೆ ಮತ್ತು ಸಿಬ್ಬಂದಿಗಳಿಗೆ ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಘಟಕದ ವತಿಯಿಂದ ಗೌರವ ಸಲ್ಲಿಸಿದ್ದಾರೆ। ಇಂತಹ ಕಾರ್ಯಗಳಿಂದ ಯುವಜನತೆ ಶ್ರೀಗಳ ಮಾರ್ಗದರ್ಶನ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಸಮಾಜಕ್ಕೆ ತಮ್ಮದೇಯಾದ ಸೇವೆಯನ್ನು ನೀಡುವಂತಾಗಲಿ ಎಂದು ಶುಭ ಹಾರೈಸಿದರು। ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ ತಾಲೂಕು ಅಧ್ಯಕ್ಷ ಎನ್ ರವಿಕುಮಾರ್, ವೈದ್ಯಾಧಿಕಾರಿ ಡಾಕ್ಟರ್ ದೀಪಕ್, ತಹಸೀಲ್ದಾರ್ ಶ್ರೀನಿವಾಸ್, ಅಖಿಲ ಭಾರತ ವೀರಶೈವ ಮಹಾಸಭಾದ ತಾಲೂಕು ಯುವ ಘಟಕದ ಅಧ್ಯಕ್ಷ ಚಂದು ಮತ್ತಿತರರು ಹಾಜರಿದ್ದರು। ರಾಜ್ಯ ಸರ್ಕಾರದ ತೀರ್ಮಾನದಿಂದ ಪ್ರೇರಣೆಗೊಂಡು ರಾಷ್ಟ್ರದ ಸಂಘಟನೆಯ ಸಂತೋಷ್ ಕೆಂಚಾಂಬ ಅವರು ಶ್ರೀ ಚನ್ನಕೇಶವನಲ್ಲಿ ಬೇಲೂರಿನ ಸಮಸ್ತ ಜನತೆಯ ಆಯುಷ್ಯ ಆರೋಗ್ಯ ಹಾಗೂ ಉನ್ನತಿ ಬಯಸಿ ವಿಶೇಷ ಪೂಜೆ ನೆರವೇರಿಸಿದರು। ಪೂಜೆಯ ನಂತರ ಬೇಲೂರಿನ ಸಾಂಸ್ಕೃತಿಕ ಕಲೆಯಾದ ಮಂಗಳವಾದ್ಯದೊಂದಿಗೆ ಬೇವು ಬೆಲ್ಲದ ಜೊತೆಗೆ ಮನುಕುಲದ ಪ್ರತಿಯೊಂದು ಸಮಸ್ಯೆಗಳಿಗೆ ಉತ್ತರ ನೀಡುವ ಭಗವದ್ಗೀತೆಯ ಪುಸ್ತಕವನ್ನು ಶುಭಹಾರೈಕೆಯೊಂದಿಗೆ ಸುಮಾರು 300 ಜನರಿಗೆ ವಿತರಿಸಲಾಯಿತು। ಸನಾತನ ಸಂಸ್ಕೃತಿಯಲ್ಲಿ ವರ್ಷಾರಂಭದ ಹಬ್ಬವಾದ ಯುಗಾದಿ ಹಬ್ಬವನ್ನು ರಾಜ್ಯ ಸರ್ಕಾರವು ಧಾರ್ಮಿಕವಾಗಿ ಆಚರಿಸಬೇಕೆಂದು ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ। ಇದರ ಭಾಗವಾಗಿ ದೇವಸ್ಥಾನಗಳಲ್ಲಿ ಪಂಚಾಂಗ ಶ್ರವಣ, ರಾಜ್ಯದ ಜನತೆಯ ಒಳಿತಿಗಾಗಿ ಪೂಜೆ ಭಜನೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲು ಸರ್ಕಾರ ತೀರ್ಮಾನಿಸಿದೆ। ಈ ನಿರ್ಧಾರವು ಮುಂದಿನ ದಿನಗಳಲ್ಲಿ ನಾಡಿನ ಜನತೆಯಲ್ಲಿ ಮತ್ತೆ ಸನಾತನ ಮೌಲ್ಯಗಳನ್ನು ನೆನಪಿಸುವ ಹಾಗೂ ಅವುಗಳನ್ನು ಮತ್ತೆ ಜನಜೀವನದೊಳಗೆ ಬೆಸೆಯುವ ಅತ್ಯವಶ್ಯಕ ಕೆಲಸವನ್ನು ಮಾಡಿದೆ। ಸರ್ಕಾರದ ಈ ನಿರ್ಧಾರವನ್ನು ರಾಷ್ಟ್ರಧರ್ಮ ಸಂಘಟನೆ ಸಂತಸದಿಂದ ಸ್ವಾಗತಿಸುತ್ತಿದೆ ಎಂದರು। ಸನಾತನ ಹಿಂದೂ ಧರ್ಮದಲ್ಲಿ ಒಂದು ಈ ಹೊಸ ಸಂವತ್ಸರಕ್ಕೆ ನಾವು ಕಾಲಿಡ್ತಾ ಇದ್ದೀವಿ। ಇವತ್ತು ನಾನು ಚನ್ನಕೇಶವ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ನನ್ನ ಇಡೀ ಬೇಲೂರು ತಾಲೂಕಿನ ಎಲ್ಲ ಜನರಿಗೂ ಸುಖ ಸಮೃದ್ಧಿಯನ್ನು ಅನುಗ್ರಹಿಸಲಿ ಅಂತ ಒಂದು ಪೂಜೆಯನ್ನು ಮಾಡಿ ಇವತ್ತು ಎಲ್ಲ ನಮ್ಮ ಜೀವನದ ಪ್ರತಿಯೊಂದು ಸಮಸ್ಯೆಗೆ ಆ ಪರಿಹಾರ ಈ ಒಂದು ಭಗವದ್ಗೀತೆಯಲ್ಲಿ ಇದೆ ಅಂತ ನಾವು ನಂಬಿದ್ದೀವಿ। ಅದನ್ನು ಜನರಿಗೆ ಕೊಟ್ಟು ಅದರ ಕಡೆ ಗಮನವನ್ನು ಸೆಳೆಯೋ ಅಂತ ಒಂದು ಅಳಿಲು ಪ್ರಯತ್ನ ನಮ್ಮದು। ಈಗ ಜಾಹೀರಾತು। ಅತ್ಯದ್ಭುತ ಕೊಡುಗೆಗಳಿಗಾಗಿ ಇಂದೇ ಭೀಮಾಗೆ ಭೇಟಿ ಕೊಡಿ। ಪ್ರತಿ 5 ಗ್ರಾಂ ಚಿನ್ನ ಖರೀದಿಸಿದಲ್ಲಿ 1000 ರೂಪಾಯಿಗಳವರೆಗೆ ಕಡಿತ, 10,000 ಮೌಲ್ಯದ ವಜ್ರ ಖರೀದಿಸಿದಲ್ಲಿ 1000 ರೂಪಾಯಿಗಳ ಕಡಿತ, 10,000 ಮೌಲ್ಯದ ಬೆಳ್ಳಿ ಖರೀದಿಸಿದಲ್ಲಿ 1,000 ರೂಪಾಯಿಗಳ ಕಡಿತ। ಯಾವುದೇ ಚಿನ್ನಾಭರಣಗಳ ವಿನಿಮಯ ಮಾಡಿಕೊಂಡಲ್ಲಿ ಪ್ರತಿ ಗ್ರಾಂಗೆ 50 ರೂಪಾಯಿ ಹೆಚ್ಚಿಗೆ ಪಡೆಯಿರಿ। ಅತ್ಯಾಕರ್ಷಕ ಕೊಡುಗೆಗಳಿಗಾಗಿ ಭೀಮಾ ಜುವೆಲ್ಲರ್ಸ್ಗೆ ಭೇಟಿ ಕೊಡಿ। ಭೀಮಾ ಜುವೆಲ್ಲರ್ಸ್ ಡ್ರೀಮ್ಸ್ ವಿಲ್ಲೆ ಇಂಟೀರಿಯರ್ಸ್ ಡಿಸೈನ್ ಸರ್ವಿಸಸ್। ನಿಮ್ಮ ಕನಸಿನ ಮನೆಯನ್ನು ಡ್ರೀಮ್ಸ್ ವಿಲ್ಲೆಯೊಂದಿಗೆ ನನಸಾಗಿಸಿಕೊಳ್ಳಿ। ನಮ್ಮಲ್ಲಿ ವುಡನ್ ಫ್ಲೋರಿಂಗ್, ವಾಲ್ಪೇಪರ್ಸ್, ಕರ್ಟನ್ಸ್, ಸೋಫಾ ಆ್ಯಂಡ್ ಫರ್ನಿಷಿಂಗ್ಸ್, ಆರ್ಟಿಫಿಷಿಯಲ್ ಗಾರ್ಡನಿಂಗ್, ಸ್ಟೋನ್ ವೆನೀರ್, ಫಂಡರ್ ಮ್ಯಾಕ್ಸ್, ಎಸಿ ಪಿವರ್, ಯುಪಿವಿಸಿ ವಿಂಡೋಸ್, ಶವರ್ ಪಾರ್ಟಿಷನ್ಸ್ ಆ್ಯಂಡ್ ಕ್ಯೂಬಿಕಲ್ಸ್, ಪಿವಿಸಿ ಸೀಲಿಂಗ್ಸ್, ಮ್ಯಾಟ್ರಸಸ್, ಕ್ವಿಲ್ಸ್, ಬೆಡ್ಶೀಟ್ಸ್ ಆ್ಯಂಡ್ ಮೆನಿ ಮೋರ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ ಅವೈಲೇಬಲ್। ನಿಮ್ಮ ಹೊಸ ಮತ್ತು ಹಳೆಯ ಮನೆಯ ಒಳಾಂಗಣ ಹಾಗೂ ಹೊರಗಿನ ಸೊಬಗನ್ನು ಹೆಚ್ಚಿಸಲು ಇಂದೇ ಸಂಪರ್ಕಿಸಿ। ಪ್ಲೀಸ್ ವಿಸಿಟ್ ಡ್ರೀಮ್ಸ್ ವಿಲ್ಲೆ ಫಾರ್ ಯುವರ್ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್ ಇಂಟೀರಿಯರ್ ಅಂಡ್ ಎಕ್ಸ್ಟೀರಿಯರ್ ಡಿಸೈನ್ ಸರ್ವಿಸಸ್ ನೀಡ್ಸ್। ಶ್ರೀನಿಧಿ ಟವರ್ಸ್, ಕೇರ್ಪುರಂ, ಆಪೋಸಿಟ್ ನಾನಕ್ಷಿ ಕನ್ವೆನ್ಷನ್ ಹಾಲ್, ಬಿಸೈಡ್ BSNL, BM ರೋಡ್, ಹಾಸನ್। ಮೊಬೈಲ್ 7829360644। ಅಮೂಲ್ ಐಸ್ ಕ್ರೀಂ ಪಾರ್ಲರ್ ಹಾಸನ್, ಸಂಪಿಗೆ ಮುಖ್ಯ ರಸ್ತೆ 9ನೇ ಕ್ರಾಸ್, ಕೆಆರ್ಪುರಂ, ಹಾಸನ। ಪ್ರಪ್ರಥಮ ಬಾರಿಗೆ ನಿಮ್ಮ ಹಾಸನ ನಗರದಲ್ಲಿ, ಫಸ್ಟ್ ಟೈಮ್ ಎವರ್ ಇನ್ ಹಾಸನ್। 75 ವರ್ಷಗಳ ಇತಿಹಾಸವುಳ್ಳ ಪ್ರತಿಷ್ಠಿತ ಅಮೂಲ್ ಕಂಪನಿಯ ಎಕ್ಸ್ಕ್ಲೂಸಿವ್ ಶಾಪ್ ಇದೀಗ ನಿಮ್ಮ ಹಾಸನ ನಗರದಲ್ಲಿ। ಅಮೂಲ್ ಕಂಪನಿಯ ಎಲ್ಲ ಬಗೆಯ ಉತ್ಪನ್ನಗಳು ಒಂದೇ ಸೂರಿನಡಿಯಲ್ಲಿ ದೊರೆಯುತ್ತದೆ। ಅಮೂಲ್ನ ಅತ್ಯಾಕರ್ಷಕ ಹಾಸನ, ಪ್ರಪ್ರಥಮ ಬಾರಿಗೆ ನಿಮ್ಮ ಹಾಸನ ನಗರದಲ್ಲಿ, ಸಂಪಿಗೆ ಮುಖ್ಯ ರಸ್ತೆ 9ನೇ ಕ್ರಾಸ್, ಕೆಆರ್ಪುರಂ, ಹಾಸನ। ಕಾಂಟ್ಯಾಕ್ಟ್
9035204886. ಅಮೂಲ್, ದ ಟೇಸ್ಟ್ ಆಫ್ ಇಂಡಿಯಾ, ನೌ ಇನ್ ಹಾಸನ್. ವಿದ್ಯಾರ್ಥಿಗಳ ವ್ಯಕ್ತಿ ವಿಭಿನ್ನತೆಗೆ ತಕ್ಕಂತೆ ನುರಿತ ಉಪನ್ಯಾಸಕರ ಪರಿಶ್ರಮವು ಮೇಳೈಸಿ ಜಿಲ್ಲೆಯಲ್ಲಿಯೇ ಹೆಸರು ಮಾಡಿರುವ ಸಂಸ್ಥೆ ನಮ್ಮ ಹೆಮ್ಮೆಯ ಟೈಮ್ಸ್ ಪದವಿ ಪೂರ್ವ ಸಂಸ್ಥೆ. ವಿದ್ಯಾರ್ಥಿಗಳ ಸಂಚಾರಕ್ಕೆ ವಾಹನ ವ್ಯವಸ್ಥೆ, ಇವುಗಳು ನಮ್ಮ ಕಾಲೇಜಿನ ವೈಶಿಷ್ಟ್ಯತೆಗಳು. ಟೈಮ್ಸ್ ಪದವಿ ಪೂರ್ವ ಕಾಲೇಜು ಹಾಸನ ಜಿಲ್ಲೆಯ ಪ್ರತಿಷ್ಠಿತ ಸಂಸ್ಥೆಯಾಗಿದೆ. ಟೈಮ್ಸ್ ಪಿಯು ಕಾಲೇಜ್, ಸತ್ಯಮಂಗಲ, ಹಾಸನ. ದೂರವಾಣಿ ಸಂಖ್ಯೆ 9844446044 ಮತ್ತು 9964660660. ಟೈಮ್ಸ್ ಪಿಯು ಕಾಲೇಜ್, ಬಿಎಂ ರೋಡ್, ಚನ್ನರಾಯಪಟ್ಟಣ. ಹಾಸನ್ ಪಿಯು ಕಾಲೇಜ್, ಕೋಟೆ, ಅರಕಲಗೂಡು. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ರಾಜ್ಯದಲ್ಲಿ ವಿವಿಧ ಕಾರಣಗಳಿಗೆ ಕೋಮು ಭಾವನೆ ಕೆರಳುತ್ತಿದೆ ಎನ್ನುವ ಸಮಯದಲ್ಲಿ ಯುಗಾದಿ ಹಬ್ಬದ ದಿನ ಸರ್ವ ಜನಾಂಗದವರಿಗೂ ಭೋಜನ ಏರ್ಪಡಿಸಿ ಸಾಮರಸ್ಯದಿಂದ ಬದುಕಿ ಸಾಗೋಣ ಎಂಬ ಸಂದೇಶ ಸಾರುವ ಕೆಲಸ ಸದ್ದಿಲ್ಲದೆ ಹಾಸನ ನಗರದಲ್ಲಿ ನಡೆಯುತ್ತಿದೆ. ಇದೊಂದು ಕಳೆದ 4 ದಶಕಗಳಿಂದ ನಡೆದುಕೊಂಡು ಬರುತ್ತಿರುವ ಕಾರ್ಯ. ಹೆಚ್ಚು ಜನರಿಗೆ ಗೊತ್ತಿಲ್ಲದೆ ಸರಳವಾಗಿ ಆಚರಿಸಿಕೊಂಡು ಹೋಗುತ್ತಿದ್ದಾರೆ. ಇಂದು ಸಹ ಭೋಜನ ವ್ಯವಸ್ಥೆಯಲ್ಲಿ ಹೆಚ್ಚು ಕಂಡುಬಂದಿದ್ದು ಮುಸ್ಲಿಂ ಮತ್ತು ಕ್ರೈಸ್ತ ಧರ್ಮೀಯರು ಹೆಚ್ಚಿನ ಸಂಖ್ಯೆಯಲ್ಲಿದ್ದರು. ಈ ದೃಶ್ಯ ಕಂಡುಬಂದಿದ್ದು ನಗರಸಭೆಯ ಮಾಜಿ ಅಧ್ಯಕ್ಷ ಚನ್ನವೀರಪ್ಪ ಅವರ ನಿವಾಸದಲ್ಲಿ. ಮಾಜಿ ಅಧ್ಯಕ್ಷೆ ನೇತ್ರಾವತಿ ಗಿರೀಶ್, ನಗರಸಭೆ ಸದಸ್ಯ ಗಿರೀಶ್ ಚನ್ನವೀರಪ್ಪ ಖುದ್ದು ನಿಂತು ಬಂದವರಿಗೆ ಭೋಜನ ವ್ಯವಸ್ಥೆ ಕಲ್ಪಿಸುವಲ್ಲಿ ಆಸಕ್ತಿ ವಹಿಸಿ ಓಡಾಡುತ್ತಿದ್ದರು. ಕಳೆದ 40 ವರ್ಷಗಳಿಂದ ಈ ಸಾಮರಸ್ಯದ ಭೋಜನ ವ್ಯವಸ್ಥೆ ಬಗ್ಗೆ ಅಮೋಘ ವಾಹಿನಿಯೊಂದಿಗೆ ಮಾತನಾಡಿದ ಚನ್ನವೀರಪ್ಪ ಅವರು, ನಮ್ಮ ತಂದೆ ಪ್ರಾರಂಭಿಸಿದ ಈ ವ್ಯವಸ್ಥೆ ಮುಂದುವರಿಸಿಕೊಂಡು ಹೋಗುತ್ತಿದ್ದೇವೆ. ಈಗ ಇದರ ಜವಾಬ್ದಾರಿ ನನ್ನ ಮಕ್ಕಳು ಹೊತ್ತಿದ್ದಾರೆ. ರಾಜ್ಯದಲ್ಲಿ ಇತ್ತೀಚೆಗೆ ಅನಗತ್ಯವಾಗಿ ವಿವಾದಗಳು ಬೆಳೆಯುತ್ತಿವೆ. ಇದು ತಪ್ಪಬೇಕು. ಎಲ್ಲರೂ ಸಾಮರಸ್ಯದಿಂದ ಬದುಕಲು ಎಲ್ಲರನ್ನೂ ಸೋದರ ಭಾವನೆಯಿಂದ ನೋಡಬೇಕು ಎಂದು ಹೇಳಿದರು. ಕರ್ನಾಟಕ ರಾಜ್ಯದ ಜನತೆಗೆ ಜಾತ್ಯತೀತವಾಗಿ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಇವತ್ತು ವಿಶೇಷ ಏನೂ ಇಲ್ಲ. ಉಗಾದಿ ಹಬ್ಬದ ಪ್ರಯುಕ್ತ ನಾವು ನಮ್ಮ ಎಲ್ಲ ಸಮಾಜದವರು ಊಟಕ್ಕೆ, ಭೋಜನಕ್ಕೆ, ಕಸವು ಮಾಡಿಕೆ, ಒಂದು 3 ವರ್ಷಗಳಿಂದ ಈ ಕೊರೋನಾ ಹಾವಳಿಯಿಂದ ತಾವು ಏನು ಜಿಲ್ಲಾಡಳಿತ ನಮಗೆ ಡೈರೆಕ್ಷನ್ ಕೊಟ್ಟಿದ್ದು, ನೀವು ಊಟ ಗೀಟ ಮಾಡಿಸ್ಬಾರ್ದು ಅಂತ, ಅದರಂತೆ ನಾವು ಜಿಲ್ಲಾಡಳಿತಕ್ಕೆ ನಾವು ಅವ್ರು ಹೇಳಿದ್ದಕ್ಕೆ ಗೌರವ ಕೊಟ್ಟೋ. ಆದರೆ ಈ ಬಾರಿ ಕೊರೋನಾ ತೆರವಾಗಿದ್ದಲ್ಲ, ಅದಕ್ಕೋಸ್ಕರ ಎಲ್ಲ ಜನಾಂಗದವ್ರಿಗೆ, ಬಡವರಿಗೆ, ಮುಸ್ಲಿಮು, ಹಿಂದೂ ಅಥವಾ ಇರೋರಿಗೆ ಪ್ರತಿಯೊಬ್ಬರಿಗೂ ನಾವು ಕರೆಸಿ ನಾವು ಭೋಜನ ಮಾಡಿಸೋ ಮಾಡಿಕೆ. ಇದು ಸುಮಾರು 40 ವರ್ಷ ನಮ್ಮ ತಂದೆ ಕಾಲದಲ್ಲಿ ಅವತ್ತು ಚಿಕ್ಕದಾಗಿ ಮಾಡ್ತಾಯಿದ್ರು. ಇವತ್ತು ನಾವು ಮಕ್ಕಳು ಬೆಳೆದಂಗೆ, ಮತ್ತು ನನ್ನ ಮೊಮ್ಮಕ್ಕಳು ನನ್ನ ಮೊಮ್ಮಕ್ಕಳು ನನ್ನ ಮಕ್ಕಳೆಲ್ಲ ಇವತ್ತು ಅತಿ ದೊಡ್ಡದಾಗಿ ಮಾಡ್ತಾಯಿದ್ದಾರೆ. ಇದರಲ್ಲಿ ಯಾವ ಸಾಮರಸ್ಯ ಯಾವುದೋ ಭೇದ ಇಲ್ಲ, ಎಲ್ಲ ಜನಾಂಗನೂ ಬರ್ತಾರೆ. ಅದರಲ್ಲಿ ನಾನು ಅಂದರೆ ನಮ್ಮ ಮುಸ್ಲಿಂ ಜನಾಂಗ ಪ್ರೀತಿ ವಿಶ್ವಾಸಕ್ಕೆ ಪ್ರತಿಯೊಬ್ಬರು ಬರೋ ವಾಡಿಕೆ, ಅದರಂತೆ ಇವತ್ತು ಬರ್ತಾರೆ. ಇವತ್ತು ನಾನು ನೋಡ್ತಾ ಇದ್ದೀನಿ ಮನೇಲಿ ಕೂತು, ನಾನು ಏನು ನಮ್ಮ ಈ ಮುಸ್ಲಿಂ ಬಗ್ಗೆ ಬೇರೆ ಹಿಂದುತ್ವದವರು ಏನೋ ಅದು ಭಜರಂಗ ಮತ್ತೊಂದು ರಂಗ ಅಂತ ನೋಡ್ತಾ ಇದ್ದೀನಿ. ಅವೆಲ್ಲ ನಮ್ಮ ಕರ್ನಾಟಕ ರಾಜ್ಯಕ್ಕೆಲ್ಲ, ನಮ್ಮ ದೇಶ ಒಳ್ಳೆಯದಲ್ಲ. ನಮ್ಮ ರಾಜ್ಯ ಚೆನ್ನಾಗಿರಬೇಕಂದ್ರೆ ನಾವೆಲ್ಲ ಅಣ್ಣ ತಮ್ಮಂದಿರಂಗೆ ಇರಬೇಕು. ಇವತ್ತು ಮಟನ್ನು ನಾವೇ ಮಾಡ್ತೀವಿ, ನಮ್ಮ ಹತ್ರನೇ ನೀವು ಮಟನ್ ತೊಗೊಬೇಕು, ಒಸ್ತಡಕ್ಕೆ ನಾವು ಕುಯ್ತಿರೋದನ್ನೇ ತೊಗೊಬೇಕು. ಆಯಿತು, ಅವರೆಷ್ಟು ಜನಕ್ಕೆ ಮಟನ್ ಸಪ್ಲೈ ಮಾಡೋಕ್ಕಾಗುತ್ತೆ? ಅವ್ರೇನಾದರೂ ನಮ್ಮ ಹಿಂದೂಗಳಿಗೆ ಸಮರ್ಪಕವಾಗಿ ಮಟನ್ ಏನಾದರೂ ಅವರು ಕೊಟ್ಟರೆ ನಾನು ನನ್ನ ರಾಜ್ಯಕ್ಕೆ ಜೀವನದಲ್ಲೇ ನಿವೃತ್ತಿ ಆಯಿತು. ಇವೆಲ್ಲ ಒಳ್ಳೆಯದಲ್ಲ. ನಮ್ಮ ಬಾಂಧವ್ಯ, ಅವ್ರ ಬಾಂಧವ್ಯ, ಅವರು ಯಾವುದೇ ಹಬ್ಬ ಹರಿದಿನಗಳಲ್ಲಿ ನಮ್ಮ ಮಂಡಿಗೆ 50 ಟಿಫಿನ್ಗೆರೆ ಬರೋವು. ಹಬ್ಬಿ ಬಾಂಧವರು ನನ್ನ ಹೆಣ್ತಂದಿರು ಎಲ್ಲರೂ ಮುಸ್ಲಿಮ ಒಂದೇ ಅಲ್ಲ, ಅದರಲ್ಲಿ ನಮ್ಮ ಹಿಂದೂಗಳು, ಕ್ರಿಶ್ಚಿಯನ್ನು, ಅದರಲ್ಲಿ ಹಿಂದೂಗಳಲ್ಲಿ ಬಡವರು ಇರೋರಿಗೆಲ್ಲ ನಾವು ಊಟಕ್ಕೆ ಕರಿತೀವಿ. ಎಲ್ಲರೂ ಬಂದಿದ್ದಾರೆ. ಆಗಲೇ ನಮ್ಮ ಕ್ರಿಶ್ಚಿಯನ್ ಪ್ರತಿಯೊಬ್ಬರೂ ನಮಗೆ ಸಮರ್ಪಣೆ. ನಮ್ಮ ಹತ್ರ ವ್ಯಾಪಾರ ಮಾಡೋರು ಇರ್ಬೋದು, ಮಾಡದೇ ಇರೋರು ಇರ್ಬೋದು, ನಮಗೆ ಜಾತಿ ಭೇದ ಅನ್ನೋದೇ ನಾವೆಲ್ಲರೂ ಕರ್ತೀವಿ. ಅದರಂತೆ ಅವರು ನನಗೆ ನಾವು ಅಂದರೆ ಅವ್ರಿಗೆ ಭಾಳ ಪ್ರೀತಿ. ಮುಂದಕ್ಕೂ ನನ್ನ ಮಕ್ಕಳು ಅದರಂತೆ ನಡ್ಸ್ಕೊಂಡು ಹೋಗ್ತಾರೆ ಅಂತ ನನಗೆ ಆಸೆ ಭಾವನೆ. ಬೇರೆ ರಾಜಕೀಯ ಪಕ್ಷಗಳಿಗೆ ತನ್ನ ಹಾಕಿ ತಾವಿಡದೇನು ಅಂತಂದರೆ ಇಂಥ ದಿನಗಳಲ್ಲೂ ಸಾಮರಸ್ಯ ಕಾಪಾಡ್ಕೊಳ್ಳಿ, ಎಲ್ಲರೂ ಒಂದಾಗಿದೆ ಅಂತ. ಹೌದು,
ಇಂಥ ದಿನ ಮಾತ್ರ ಅಲ್ಲ, ನಾವು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮಗೆ ಯಾವುದು ಭೇದ ಭಾವ ಇಲ್ಲ. ಆದರೆ ಇದೇನೋ ಬಜರಂಗ ಹಿಂದುತ್ವ ಪಾಪ ಅವ್ರಿಗೆ ಸ್ವಲ್ಪ ನಮ್ಮ ಕರ್ನಾಟಕ ರಾಜ್ಯದ ಏನು ನಾವು ಜಾತ್ಯತೀತವಾಗಿ ಎಲ್ಲ ಜನಾಂಗದವರು ನಾವು ಅಣ್ಣ ತಮ್ಮದಿರು ಆದರೂ ಕಡಿಮೆ ನೋಡಲಿ, ಅವರು ನಡೀತಾ ಇರೋ ದಾರಿ ಒಳ್ಳೇದಲ್ಲ ಅಂತ ನನ್ನ ಭಾವನೆ. ಜನಸೇವಕರಾದ ನಾವು ಮುಂದೆ ಬಂದರೆ ಸಮಾಜದಲ್ಲಿ ಶಾಂತಿ ಕಾಪಾಡಲು ಸಹಕಾರಿಯಾಗುತ್ತದೆ ಎಂದು ಅವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಸಹಭೋಜನದಲ್ಲಿ ಭಾಗವಹಿಸಿದ್ದ ಮುಸ್ಲಿಂ ಸಮಾಜದ ಹಿರಿಯ ಮುಖಂಡ ಅಬ್ದುಲ್ ಹಮೀದ್ ಮಾತನಾಡಿ, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದನ್ನು ತಡೆಗಟ್ಟಲು ವಿಫಲವಾಗಿದೆ, ಆದರೆ ಸದ್ದಿಲ್ಲದೆ ಸಾಮೂಹಿಕ ಭೋಜನ ವ್ಯವಸ್ಥೆ ಇದೆ ಎಂದು ಅವರು ಅಭಿಪ್ರಾಯಪಟ್ಟರು. ಬಿಜೆಪಿಯಲ್ಲಿ ಒಂದು ಕೋಮ ಸೌಹಾರ್ದತೆಯನ್ನು ಕೆಟ್ಟು ಹೋಗಿದೆ ದೇಶದಲ್ಲಿ. ಏನು ಹಿಂದೂ ಮುಸ್ಲಿಂ ಸಿಖ್ಖು ಈಸಾಯಿ ಅಂತ ಏನು ಮಾಡ್ತಾ ಇದೆ ಈ ಇದರಿಂದ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಬಿ ಜೆ ಪಿಯವರು ಬಜರಂಗ್ ದಳದವರು ಇತ್ಯಾದಿ ಬೇರೆ ಶೂಸ ಯಾವ ಪಾರ್ಟಿಯವರಾಗಲಿ ಇದರಿಂದ ತಾವು ಪಾಠ ಕಲಿಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕಟ್ಟಾಗಿ ಪುಷ್ಪಾಗಿ ಹೇಳ್ತೀನಿ. ದಯವಿಟ್ಟು ಇದು ಕೊಮ್ಮ ಸೌಹಾರ್ದತೆಯನ್ನು ಕಾಪಾಡ್ಕೊಂಡು ಹೋಗಬೇಕು ಅಂತ ಕರ್ನಾಟಕದ ಜನತೆಗೆ ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ. ಆಹಾರ ಅರಸಿ ಕಾಡಾನೆ ಎಂದು ಸಕಲೇಶ್ಪುರ ತಾಲೂಕಿನ ಕಣ್ಣೂರು ಗ್ರಾಮದಲ್ಲಿ ಅಡ್ಡಾಡಿದ್ದು ಸ್ಥಳೀಯರನ್ನ ಆತಂಕಕ್ಕೀಡು ಮಾಡಿದೆ. ಹಾಡಗಲೆ ಬಂದ ಈ ಒಂಟಿ ಕಾಡಾನೆ ಮನೆಗಳ ಬಳಿ ಸುಳಿದಾಡಿದೆ. ಮನೆಯ ಹೊರಗಡೆ ಆಟವಾಡುತ್ತಿದ್ದ ಮಕ್ಕಳು ಕಾಡಾನೆ ಕಂಡು ಹೆದರಿದ್ದಾರೆ. ಕೂಡಲೇ ಅರಣ್ಯ ಇಲಾಖೆ ಬೇಕಾಬಿಟ್ಟಿಯಾಗಿ ಗ್ರಾಮಗಳ ಬಳಿ ಸುಳಿದಾಡುತ್ತಿರುವ ಈ ಕಾಡಾನೆಯನ್ನ ಸೆರೆ ಹಿಡಿಯಬೇಕೆಂದು ಒತ್ತಾಯಿಸಿದ್ದಾರೆ. ಇಂದು ಹಾಸನ ನಗರದ ಸೀತಾರಾಮಾಂಜನೇಯ ದೇವಾಲಯದಲ್ಲಿ ವಿಶೇಷವಾಗಿ ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಪೂಜೆ ನೆರವೇರಿಸಲಾಯಿತು. ಸೀತಾರಾಮಾಂಜನೇಯ ದೇವಾಲಯದ ಸಮಿತಿಯ ಪ್ರಮುಖರಾದ ಶ್ರೀಕಾಂತ್ ಅವರು ಅಮೋಘ ವಾಹಿನಿಯೊಂದಿಗೆ ಮಾತನಾಡಿ, 41ನೇ ವರ್ಷದ ಶ್ರೀರಾಮ ಪಟ್ಟಾಭಿಷೇಕ ಮಹೋತ್ಸವ ಆಚರಣೆ ಮಾಡುತ್ತಿದ್ದೇವೆ. ಕಳೆದೆರಡು ವರ್ಷಗಳಿಂದ ಕೋವಿಡ್ ಮಹಾಮಾರಿ ರಾಜ್ಯವನ್ನು ತತ್ತರಿಸಿತ್ತು, ಈಗ ಸ್ವಲ್ಪ ಸುಧಾರಿಸಿದೆ. ಈ ಹಿನ್ನೆಲೆಯಲ್ಲಿ ವಿಶೇಷ ಪೂಜೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಪೂರ್ಣ ವಿವರ ನೀಡಿದರು. ಸೀತಾರಾಮಾಂಜನೇಯ ಸೇವಾ ಸಮಿತಿ ಉತ್ತರ ಬಡಾವಣೆ ಹಾಸನ ಇದರ ವತಿಯಿಂದ ನಗರದ ಹೃದಯ ಭಾಗದಲ್ಲಿರುವಂಥ ಈ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ 41ನೇ ವರ್ಷದ ಶ್ರೀರಾಮ ಪಟ್ಟಾಭಿಷೇಕ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಕಳೆದ 2 ವರ್ಷಗಳಿಂದ ಕೋವಿಡ್ ಮಹಾಮಾರಿ ಪ್ರಪಂಚಕ್ಕೆ ಬಡಿದು ಈ ಎಲ್ಲ ಕಾರ್ಯಗಳು ಕುಂಠಿತವಾಗಿತ್ತು. ಈ ಸಲ ಸ್ವಲ್ಪ ಮಟ್ಟಿಗೆ ಸುಧಾರಿಸಿರೋದ್ರಿಂದ ಪೂರ್ತಿ ವಿಜೃಂಭಣೆ ಇಲ್ಲದೆ ಹೋದರೂ ಸ್ವಲ್ಪ ಮಟ್ಟಿಗಾದರೂ ಶ್ರೀರಾಮನ ಪೂಜಾ ಮಹೋತ್ಸವ ಕಾರ್ಯ ನೆರವೇರಲಿ ಅಂತೇಳಿ ಪಾಠ್ಯದಿಂದ ಹಿಡಿದು ಪೌರ್ಣಮಿವರೆಗೆ 15 ದಿನಗಳ ಕಾಲ ಈ ಒಂದು ರಾಮ ಪಟ್ಟಾಭಿಷೇಕ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ದಿನ ಬೆಳಗ್ಗೆ 6 ಗಂಟೆಯಿಂದ ಜಪ ಪಾರಾಯಣಾದಿಗಳು, ಹಾಗೆ 9:30 ಪ್ರತಿದಿನ ಒಂದೊಂದರೆ ಹೋಮ ನಡೆಯುತ್ತೆ. ಹಾಗೆ ಅನ್ನದಾನ ಸೇವೆಯನ್ನು ಸಹ ಪ್ರತಿದಿನ 15 ದಿನಗಳ ಕಾಲ ನಡೆಯುತ್ತೆ. ಸಂಜೆ ಪ್ರತಿದಿನ 5:30-6:30 ಭಜನೆ ಕಾರ್ಯಕ್ರಮ ವಿವಿಧ ಭಜನೆ ಮಂಡಳಿಗಳಿಂದ, ಹಾಗೆ ಸಂಜೆ 6:30-8 ಪ್ರತಿದಿನ ಒಂದೊಂದು ಅಧ್ಯಾಯ ರಾಮಾಯಣದ ಗಮಕ ಕಾರ್ಯಕ್ರಮವನ್ನು ನಡೆಸಲು ತೀರ್ಮಾನ ಮಾಡಲಾಗಿದೆ. ದಯಮಾಡಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ 15 ದಿನಗಳ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಈ ರಾಮಪಟ್ಟಾಭಿಷೇಕ ಮಹೋತ್ಸವವನ್ನು ಯಶಸ್ವಿಗೊಳಿಸಿ ಶ್ರೀರಾಮನ ಕೃಪೆಗೆ ಪಾತ್ರರಾಗಬೇಕು. ಹಾಗೆ 16ನೇ ತಾರೀಕು ಸಂಜೆ 5 ಉತ್ತರ ಬಡಾವಣೆಯ ಪ್ರಮುಖ ಬೀದಿಗಳಲ್ಲಿ ಶ್ರೀರಾಮನ ಮೆರವ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ಕಾರ್ಯಕ್ರಮದಲ್ಲೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಸೇವಾ ಸಮಿತಿ ವತಿಯಿಂದ ಕೇಳ್ಕೊತಾ ಇದ್ದೀವಿ. ಪುರೋಹಿತ ವರ್ಗದ ಪರವಾಗಿ ಮಾತನಾಡಿದ ಅರ್ಚಕರು, ದೇಶವನ್ನು ಕಾಡಿದ ಕೊರೋನಾ ಮುಕ್ತವಾಗಲಿ ಎಂದು ಶ್ರದ್ಧಾಭಕ್ತಿಯಿಂದ ದೇವರನ್ನು ಪೂಜಿಸೋಣ ಎಂದು ಮನವಿ ಮಾಡಿದರು. ಗುಣಗಂಭೀರ ಸರ್ವ ಚೈತನ್ಯಾತ್ಮಕ ಸ್ವರೂಪ ಶ್ರೀ ರಾಮಚಂದ್ರ ಸ್ವಾಮಿ, ಪ್ರತಿ ವರ್ಷವೂ ಕೂಡ ಇದು ಹಿಂದೂಗಳಿಗೆ ಬಹಳ ಪವಿತ್ರವಾಗಿರ್ತಕ್ಕಂಥ ಹಬ್ಬ, ಅದರಲ್ಲೂ ಕರ್ನಾಟಕದಲ್ಲಿ 2 ವರ್ಷದಿಂದ ಬಹಳ ಸರಳವಾಗಿ ಆಚರಣೆ ಮಾಡ್ತಿದ್ರು. ಒಬ್ಬರು ಪಕ್ಕದಲ್ಲಿ ಕೂತ್ಕೊಂಡ್ರೆ ದೂರ ಕೂತ್ಕೊಳ್ಳಿ ಅಂತ ಹೇಳೋರು, ಯಾಕೆಂದ್ರೆ ಕರೋನಾ ಬಂದು ಎಲ್ಲರನ್ನು ದೂರ ದೂರ ಮಾಡಿಬಿಟ್ಟಿತ್ತು. ಈಗ ಆ ರಾಮಚಂದ್ರ ನಮ್ಮನ್ನ ಎಲ್ಲರನ್ನೂ ಕೂಡ ಆಕಾಶಾತ್ ಪತಿತಂತೋಯಂ ಯಥಾಗತ್ತತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ನಾವು ಯಾವ ದೇವರಿಗೆ ನಮಸ್ಕಾರ ಮಾಡಿದ್ರು ಕೂಡ ಆ ಬೇಲೂರಿನ ಚನ್ನಕೇಶವನಿಗೆ ನಮ್ಮ ನಮಸ್ಕಾರ ಹೋಗೋದು. ಯಾರು ನೀವು ಯಾವ ದೇವರಿಗೆ ಮಾಡಿ ಇಟ್ಕೋಸ್ತು ಚನ್ನಕೇಶವ ಸ್ಪಿರಿಟ್ ಆಗಿ ಹೇಳ್ತೀನಿ, ಇನ್ನೇನು ತಿಳ್ಕೋಬೇಡಿ, ಕಾಪು ನಿಮ್ಗೆ ಹೇಳಲ್ಲ. ಈ ನಿಮಗೆಲ್ಲರಿಗೂ ಕೂಡ ಶುಭಕೃತ ನಾವು ಸಂವತ್ಸರ ಪ್ಲವ ಹೊರಟು ಇದು ವಿಪ್ಲವ ಶುಭಕೃತು ಶುಭ ಅಂದ್ರೆ ಮಂಗಳ ಅಂತ ನಿಮ್ಗೆಲ್ಲರಿಗೂ ಕೂಡ
ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಹಾಡಿರುವ ಕೊನೆಯ ಹಾಡಿನ ಚಿತ್ರವಾದ ಬಾಡಿಗಾರ್ಡ್ ಚಿತ್ರ ರಾಜ್ಯಾದ್ಯಂತ ಬಿಡುಗಡೆಯಾಗಿದ್ದು ಈ ಚಿತ್ರದ ನಾಯಕ ನಟ ಮನೋಜ್ ಕುಮಾರ್ ಅಪಾರ ಅಭಿಮಾನಿಗಳೊಂದಿಗೆ ಅಪ್ಪು ಅವರ ಭಾವಚಿತ್ರದೊಂದಿಗೆ ತೇಜಸ್ವಿ ಚಿತ್ರಮಂದಿರದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಬಾಡಿಗಾರ್ಡ್ ಚಿತ್ರದ ನಾಯಕ ನಟ ಮನೋಜ್ ಕುಮಾರ್ ಮಾತನಾಡಿ, ನಮ್ಮೆಲ್ಲರ ನೆಚ್ಚಿನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಈ ಚಿತ್ರಕ್ಕೆ ಕೊನೆಯ ಹಾಡನ್ನ ಹಾಡಿದ್ದು, ಆದರೆ ಅವರು ಇಂದು ನಮ್ಮ ಬಳಿ ಇಲ್ಲ. ಒಂದು ಕಡೆ ನೋವಾದರೆ ಅವರು ಹಾಡಿದ ಹಾಡಿಗೆ ಡಾನ್ಸ್ ಮಾಡುವ ಅವಕಾಶ ನನಗೆ ದೊರಕಿದ್ದು ಖುಷಿ ತಂದಿದೆ ಎಂದರು. ಈ ಚಿತ್ರಕ್ಕೆ ಅಪ್ಪು ಸರ್ ಅವರು ಹಾಡು ಹಾಡಬೇಕೆಂದು ಅವರ ಮನೆಗೆ ಕೇಳಲು ಹೋದಾಗ ತುಂಬಾ ಖುಷಿಯಿಂದ ಬೆನ್ನು ತಟ್ಟಿ ಪ್ರೋತ್ಸಾಹ ನೀಡುವ ಮೂಲಕ ಹಾಡನ್ನು ಹಾಡಿದ್ದಾರೆ. ಅವರು ಯಾವಾಗಲೂ ನಮ್ಮ ಹೃದಯದಲ್ಲಿರುತ್ತಾರೆ. ಬಾಡಿಗಾರ್ಡ್ ಚಿತ್ರ ಇದೊಂದು ವಿಭಿನ್ನ ರೀತಿಯ ಚಿತ್ರವಾಗಿದ್ದು ಕುತೂಹಲ ಮೂಡಿಸುವ ಚಿತ್ರವಾಗಿದೆ. ಹಾಸ್ಯವೂ ಕೂಡ ಇದ್ದು ಮನೆ ಮಂದಿಯೆಲ್ಲ ನೋಡುವಂತಹ ಸಿನಿಮಾ ಎಂದರು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಸಿನಿಮಾ ವಿಶೇಷ, ನಮ್ಮ ಅಪ್ಪು ಸರ್ ಅವರು ಕೊನೆಯ ಹಾಡನ್ನು ಹಾಡೇಳೋಗಿದ್ದಾರೆ. ನಿಜವಾಗಲೂ ಖುಷಿಯಾಗುತ್ತೆ, ಒಂದು ಕಡೆ ಬೇಜಾರಾಗುತ್ತೆ. ನಮ್ಮ ಮಕ್ಕಳು ನಮ್ಮ ಹೃದಯದಲ್ಲಿದ್ದಾರೆ ಯಾವಾಗಲೂ. ಅಜಾರ ನಾ ಅಪ್ಪು ಅವ್ರ ಹತ್ರ ಸಾಂಗ್ಗೆ ಹೋದಾಗ ನಮ್ಮನ್ನ ಬರಮಾಡಿಕೊಂಡು ತುಂಬ ಚೆನ್ನಾಗಿ ಹೇಳ್ಕೊಡ್ತಕ್ಕಂಥ ಹೋಗಿ ವರಿ ಮಾಡಿಬಿಡಿ, ಹೀಗೆ ಸಿನಿಮಾ ಮಾಡಿ, ಕಂಟಿನ್ಯೂ ಮಾಡಿ ಹಾಗೆ ಸರ್. ನನಗೊಂದು ಆಸೆ ಇತ್ತು ಅಪ್ಪು ಅವ್ರ ಸಾಂಗ್ಗೆ ಒಂದು ಸ್ಟೆಪ್ ಆಗ್ತಕ್ಕಂತ. ಅದಕ್ಕೆ ನಮ್ಮ ಪ್ರೊಡ್ಯೂಸರ್ ಅವ್ರ ಬಳಿ ಹೇಳಿದೆ, ನನಗೆ ಸಂಭಾವನೆ ಕಮ್ಮಿ ಬಂದರೂ ಕೊಟ್ಟರು ಕೂಡ ಎಲ್ಲ ಒಂದು ಅಪ್ಪು ಸರ್ ಒಂದು ಸಾಂಗ್ ಹೇಳ್ತಿದ್ದಾರೆ, ಅವ್ರು ಸ್ಟೆಪ್ ಆಗಬೇಕು ಅಂತ. ಅಪ್ಪು ಅವ್ರು ನನಗೆ ತುಂಬ ಆತ್ಮೀಯ ಆಗಿದ್ದರು. ಬಾಡಿಗಾರ್ಡ್ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಇದೊಂದು ಸಾಮಾನ್ಯ ರೀತಿಯ ಕಥೆ ಹೋಗಲ್ಲ, ಒಂದು ಕುತೂಹಲಕಾರಿ ಸನ್ನಿವೇಶ ಮುಟ್ಟುವಂತಹ ಕಥೆ ಆಗಿರುತ್ತೆ. ಎಲ್ಲರೂ ಮನೆ ಮಂದಿ ನೋಡುವಂಥ ಎಲ್ಲ ಏಜ್ ಗ್ರೂಪ್ ಅವರು ನೋಡುವಂಥ ಸಿನಿಮಾ ಆಗಿರುತ್ತೆ. ಹಾಗೆ ನನ್ನ ಜೊತೆ ಪಟ ಗುರುಪ್ರಸಾದ್ ಅವರು ಕಾಂಬಿನೇಷನ್ ಆಗಿ ನಡೆಸಿದ್ದಾರೆ. ಚೆನ್ನಾಗಿ ಬಂದಿದೆ, ಸಸ್ಪೆನ್ಸ್ ಥ್ರಿಲ್ಲರ್, ಒಂದು ಕಾಮಿಡಿ ಜನರಲ್ಲಿ ಮೂಡ್ ಬರುತ್ತೆ ಸಿನಿಮಾ. ಎಲ್ಲ ಪ್ರೇಕ್ಷಕರಿಗೆ ನಮ್ಮ ಮನವಿ ಮಾಡ್ಕೋತೀನಿ, ಎಲ್ಲರೂ ನಮ್ಮನ್ನು ಆಶೀರ್ವಾದ ಮಾಡಿ, ನಮ್ಮ ಟೀಮ್ಗೆ ಎಲ್ಲ ಸಿನಿಮಾದಲ್ಲಿ ಥಿಯೇಟರ್ ನೋಡಿ ನೋಡಿ ಸಿನಿಮಾದಲ್ಲಿ ಅಂತ. ಯಾಕೆಂದರೆ ಒಂದು ಒಬ್ಬ ವ್ಯಕ್ತಿನ ಅವ್ರನ್ನ ಮಗನ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕೆ ಫಾರಿನ್ ಹೋಗುವಂಥ ಸಂದರ್ಭದಲ್ಲಿ ನಮ್ಮ ಈ ಆ್ಯಕ್ಟರ್ ಆಗಿರ್ತಕ್ಕಂಥ ಮನೋಜ್ ಅವ್ರನ್ನ ಬಿಟ್ಟು ಹೋಗಿರ್ತಾರೆ. ಇದರಲ್ಲಿ ತುಂಬ ಉತ್ತಮವಾದಂಥ ವಿಚಾರ ಏನಂತಂದರೆ, ಒಬ್ಬ ತಂದೆನ ನೋಡ್ಕೊಳ್ಳೋದಕ್ಕೆ ಆಗದಿಲ್ಲದಂಥ ವ್ಯಕ್ತಿ ಒಬ್ಬ ಬೇರೆಯವ್ರನ್ನ ನೇಮಿಸಿದಾಗ ಅವ್ರು ಎಷ್ಟು ಮೀಟಿಂಗ್ ನೋಡ್ತಾರೆ, ಆ ಸ್ವಾಭಿಮಾನಕ್ಕೋಸ್ಕರ ಅವರು ಆಕಸ್ಮಿಕವಾಗಿ ಮರಣವಾದಂಥ ಸಂದರ್ಭದಲ್ಲಿ ಅವರು ಉತ್ತಮವಾದಂಥ ಅವ್ರನ್ನ ಜೀವನ ಪೂರ್ತಿಯಾಗಿ ನೋಡ್ತಾ ಇರ್ತಾರೆ. ಚಿತ್ರಪ್ರೇಮಿಗಳು ತಪ್ಪದೇ ಚಿತ್ರಮಂದಿರಕ್ಕೆ ಬಂದು ವೀಕ್ಷಿಸಿ ನಮ್ಮನ್ನು ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕಾಗಿ ವಿನಂತಿ ಮಾಡಿಕೊಂಡರು. ಚಿತ್ರದ ಬಿಡುಗಡೆಯ ಅಂಗವಾಗಿ ಮಧ್ಯಾಹ್ನದ ಶೋವನ್ನು ಅಭಿಮಾನಿಗಳಿಗೆ ಉಚಿತವಾಗಿ ಪ್ರದರ್ಶನ ನೀಡಲಾಯಿತು. ಇಂದು ಯುಗಾದಿ ಹಬ್ಬ, ಹೊಸ ವರ್ಷ ಆಚರಣೆಯಲ್ಲಿ ಎಲ್ಲರೂ ಸಂತಸದಲ್ಲಿರುತ್ತಾರೆ. ಇದಕ್ಕೆ ಪೂರಕವಾಗಿ ಆರೋಗ್ಯ ಇಲಾಖೆಯಿಂದ ಸಿಹಿ ಸುದ್ದಿ ಹೊರಬಿದ್ದಿದೆ. ಇಂದು ಹಾಸನ ಜಿಲ್ಲೆಯಲ್ಲಿ ಯಾವುದೇ ಹೊಸ ಕೋವಿಡ್ ಪ್ರಕರಣ ಪತ್ತೆಯಾಗಿಲ್ಲ. ಕೋವಿಡ್ ಖಚಿತ ಪ್ರಕರಣಗಳ ಒಟ್ಟು ಸಂಖ್ಯೆ ದಿನಾಂಕ 11/5/2020 ಇಲ್ಲಿಯವರೆಗೆ 143,756. ದಿನಾಂಕ 1/1/2022 ಖಚಿತ ಪ್ರಕರಣಗಳ ಒಟ್ಟು ಸಂಖ್ಯೆ 31,464. ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿರುವವರ ಇಂದಿನ ಪ್ರಕರಣಗಳ ಸಂಖ್ಯೆ 0. ಒಟ್ಟು ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿರುವವರ ಒಟ್ಟು ಸಂಖ್ಯೆ 142,329. ಒಟ್ಟು ಸಕ್ರಿಯ ಪ್ರಕರಣಗಳ ಸಂಖ್ಯೆ 0. ಕೋವಿಡ್ ಸೋಂಕಿನಿಂದ ಮೃತಪಟ್ಟವರ ಇಂದಿನ ಸಂಖ್ಯೆ 0. ಕೋವಿಡ್ ಸೋಂಕಿನಿಂದ ದಿನಾಂಕ 1/1/2022 ಮೃತಪಟ್ಟವರ ಒಟ್ಟು ಸಂಖ್ಯೆ 43. ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಸಕ್ರಿಯ ಪ್ರಕರಣಗಳ ರೋಗಿಗಳ ಸಂಖ್ಯೆ 0. ಈಗ ಸಂಕ್ಷಿಪ್ತ ಸುದ್ದಿಗಳು. ದಿನಾಂಕ 1/4/2022 ರಾತ್ರಿ 6:30 ಸಮಯದಲ್ಲಿ ಚನ್ನರಾಯಪಟ್ಟಣ ತಾಲೂಕು ಮಲ್ಲವನಘಟ್ಟ ಲಕ್ಕೇಗೌಡ ಅವರು ಬೆಡಗಿನಹಳ್ಳಿ ಗೇಟ್ ಹತ್ತಿರ ನಡೆದುಕೊಂಡು ಹೋಗುತ್ತಿದ್ದಾಗ ಹಿಂದಿನಿಂದ ಬಂದ ಇನೋವಾ ಕಾರಿನ ಚಾಲಕನ ನಿರ್ಲಕ್ಷ್ಯತೆಯಿಂದ ಡಿಕ್ಕಿ ಮಾಡಿದ ಹಿನ್ನೆಲೆಯಲ್ಲಿ ಮೃತಪಟ್ಟಿದ್ದಾರೆ. ಮೃತರ ಸಂಬಂಧಿಕ ಹರಿಪ್ರಸಾದ್ ಕೊಟ್ಟ ದೂರಿನ ಮೇರೆಗೆ ಚನ್ನರಾಯಪಟ್ಟಣ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇಲ್ಲಿನ ಕೋಟೆ ಬೀದಿ ವಾಸಿ ಕುಮಾರಸ್ವಾಮಿ ಗೌಡಗಿರಿ ಗ್ರಾಮದ ಹತ್ತಿರ ಹೋಗುತ್ತಿದ್ದಾಗ ಯಾರೋ ಒಬ್ಬ ಸುಮಾರು 60 ವರ್ಷದ ಅಪರಿಚಿತ ವ್ಯಕ್ತಿ ಅಪಘಾತದಿಂದ ಗಾಯಗೊಂಡು ರಸ್ತೆಯ ಪಕ್ಕದಲ್ಲಿ ಮಲಗಿದ್ದು ಯಾವುದೋ ವಾಹನ ಡಿಕ್ಕಿ ಮಾಡಿ ಹೋಗಿದ್ದು ಈ ವ್ಯಕ್ತಿ ಮಾತನಾಡುವ ಸ್ಥಿತಿಯಲ್ಲಿಲ್ಲದ ಕಾರಣ ಚಿಕಿತ್ಸೆಗಾಗಿ ಚನ್ನರಾಯಪಟ್ಟಣ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದು ದಿನಾಂಕ 1 ಬೆಳಗಿನ ಜಾವ 5:30 ಸಮಯದಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿರುತ್ತಾರೆ.
ಆರೋಪಿ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಕುಮಾರಸ್ವಾಮಿ ಕೊಟ್ಟ ದೂರಿನ ಮೇರೆಗೆ ಚನ್ನರಾಯಪಟ್ಟಣ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆಯಲ್ಲಿರುತ್ತದೆ. ಈ ವ್ಯಕ್ತಿಯ ಪತ್ತೆಗಾಗಿ 0817625677ಕ್ಕೆ ಸಂಪರ್ಕಿಸಲು ಕೋರಲಾಗಿದೆ. ಅರಕಲಗೂಡು ಪಟ್ಟಣದ ಗ್ರಾಮ ದೇವತೆ ಶ್ರೀ ದೊಡ್ಡಮ್ಮದೇವಿಗೆ ಯುಗಾದಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜೆ ಕೈಂಕರ್ಯ ಆಯೋಜಿಸಲಾಗಿತ್ತು. ಯುಗಾದಿ ಹಬ್ಬದ ದಿನದಂದು ಗ್ರಾಮ ದೇವತೆ ದೊಡ್ಡಮ್ಮದೇವಿಗೆ ವಿಶೇಷವಾಗಿ ಚಾಮುಂಡಿ ದೇವಿಯ ರೂಪವನ್ನ ಅಲಂಕರಿಸಿ ಪೂಜೆ ನೆರವೇರಿಸಲಾಯಿತು. ಭಕ್ತಾದಿಗಳು ದೇವಿ ದರ್ಶನ ಪಡೆದು ಹೊಸ ವರ್ಷದ ಆರಂಭದ ದಿನವಾದ ಇಂದಿನಿಂದ ಜೀವನದಲ್ಲಿ ಶುಭಕರವಾಗಲಿ ಎಂದು ಬೇಡಿಕೊಂಡರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪೊಲೀಸರಿಗೆ ಮತ್ತು ಸಾರ್ವಜನಿಕರಿಗೆ ಪೊಲೀಸ್ ಧ್ವಜವನ್ನು ಮಾರಾಟ ಮಾಡಿದ ಹಣವನ್ನು ನಿವೃತ್ತ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಕಲ್ಯಾಣಕ್ಕಾಗಿ ಉಪಯೋಗಿಸಲಾಗುತ್ತಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆರ್ ಶ್ರೀನಿವಾಸ್ ಗೌಡ ಹೇಳಿಕೆ. ಯುಗಾದಿ ಹಬ್ಬದ ಅಂಗವಾಗಿ ತಾಲೂಕಿನ ಹನುಮಂತಪುರ ಬಳಿ ಇರುವ ಸಿಂಗಪಟ್ಟಣದಲ್ಲಿ ದೇವರ ಅಡ್ಡೆ ಉತ್ಸವ ಮತ್ತು ಕೆಂಡೋತ್ಸವ ವಿಜೃಂಭಣೆಯಿಂದ ಜರುಗಿತು. ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರ 115ನೇ ಜನ್ಮದಿನೋತ್ಸವ ಅಂಗವಾಗಿ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಹಾಗೂ ಕೋವಿಡ್ ಚಿಕಿತ್ಸೆ ನೀಡಿದ ವೈದ್ಯರು ಹಾಗೂ ಸಿಬ್ಬಂದಿಗಳಿಗೆ ಸನ್ಮಾನ ಕಾರ್ಯಕ್ರಮ. ರಾಜ್ಯ ಸರ್ಕಾರದ ತೀರ್ಮಾನದಿಂದ ಪ್ರೇರಣೆಗೊಂಡು ರಾಷ್ಟ್ರದ ಸಂಘಟನೆ ವತಿಯಿಂದ ಬೇಲೂರಿನ ಸಮಸ್ತ ಜನತೆಯ ಆಯುಷ್ಯ ಆರೋಗ್ಯ ಹಾಗೂ ಉನ್ನತಿ ಬಯಸಿ ವಿಶೇಷ ಪೂಜೆ. ಮತ್ತು ರಾಜ್ಯದಲ್ಲಿ ವಿವಿಧ ಕಾರಣಗಳಿಗೆ ಕೋಮು ಭಾವನೆ ಕೆರಳುತ್ತಿದೆ ಎನ್ನುವ ಸಮಯದಲ್ಲಿ ಯುಗಾದಿ ಹಬ್ಬದ ದಿನ ಸರ್ವಜನಾಂಗದವರಿಗೂ ಭೋಜನ ಏರ್ಪಡಿಸಿ ಸಾಮರಸ್ಯದಿಂದ ಬದುಕಿ ಸಾಗಿಸೋಣ ಎಂಬ ಸಂದೇಶ ಸಾರುವ ಕೆಲಸ ಸದ್ದಿಲ್ಲದೆ ಹಾಸನ ನಗರದಲ್ಲಿ ಸಾಗುತ್ತಿದೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.